Hi friends, welcome to Classic Education YouTube channel. So, this video dalli en discuss martidvi andre yav taranagi Adani group avaru ee NDTV na take over madidru. Yakandre new reviews report ana nodda gottagutte even NDTV founder idaralla Pranav Rai matte Radhika Rai avargu saha gottilla yav taranagi Adani avaru share na purchase madidru anta. ಇದರ ಜೊತೆಗೆ ನೋಡ್ರಿ ಎನ್ ಡಿ ಟಿ ವಿ ಆಂಕರ್ಸ್ ಮತ್ತೆ ಅಲ್ಲಿರುವಂತ ನ್ಯೂಸ್ ಚಾನಲ್ ರಿಪೋರ್ಟರ್ಸ್ ಹೇಳ್ತಾರೆ ನಮ್ಮ ಟಿವಿಯನ್ನ ನಮಗೆ ಗೊತ್ತಿಲ್ಲದಂಗೆ ಇನ್ನೊಬ್ರು ಪರ್ಚೇಸ್ ಮಾಡಿದ್ದಾರೆ ಅಂತ. ಹಾಗಾದ್ರೆ ಎನ್ ಡಿ ಟಿವಿನ ಯಾವ ತರನಾಗಿ ಅದಾನಿ ಗ್ರೂಪ್ ಅವರು ಟೇಕ್ ಓವರ್ ಮಾಡಿದ್ರು, ಅದಕ್ಕಿರುವಂತ ಎವಿಡೆನ್ಸ್ ಏನು, ಇದು ಪ್ರೊಸೆಸ್ ಯಾವ ತರನಾಗ ಆಯ್ತು. ಯಾಕಂದ್ರೆ ಈ ಫೌಂಡರ್ಗೆ ಗೊತ್ತಿಲ್ಲದಂಗೆ ಅವ್ರು ಏನ್ ಮಾಡಿದ್ರಪ್ಪಂದ್ರೆ ಎನ್ ಡಿ ಟಿವಿನ ಟೇಕ್ ಓವರ್ ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರೊಸೆಸ್ ಯಾಕಾಯ್ತು, ತುಂಬಾ ಇಂಟ್ರೆಸ್ಟಿಂಗ್ ಅಲ್ಲ? ಒಬ್ರಿಗೆ ಗೊತ್ತಿಲ್ಲದೇ ಅವ್ರ ಕಂಪ್ನಿನ ಪರ್ಚೇಸ್ ಮಾಡೋದಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ಯಾವ ತರನಾಗಿ ಇದು ಟೇಕ್ ಓವರ್ ಮಾಡ್ತಾ ಅಂತಂದ್ರೆ, ಸೊ ನೋಡ್ರಿ ಈ ಆರ್ಟಿಕಲ್ ಅಲ್ಲಿ ನಾವು ಎಸ್ಪೆಷಲಿ ಏನ್ ಫೋಕಸ್ ಮಾಡ್ತಿದೀವಿ ಅಂದ್ರೆ ಯಾವ ತರನಾಗಿ ಎನ್ ಡಿ ಟಿವಿ ಅನ್ನ ಅದಾನಿ ಗ್ರೂಪ್ ಅವರು ಟೇಕ್ ಓವರ್ ಮಾಡಿದ್ರು ಅಂತ. ಸೊ ನೋಡ್ರಿ ಎನ್ ಡಿ ಟಿವಿ ಫೌಂಡರ್ ಇದಾರಲ್ಲ, ಅವರು ಒಂದು ಹೊಸ ಕಂಪ್ನಿನ ಇದಾರೆ. ಅದ್ರ ಹೆಸರು ಏನ್ ಇಡ್ತಾರಪ್ಪ ಅಂದ್ರೆ ಆರ್ ಆರ್ ಪಿ ಆರ್. ಸೊ ನೋಡ್ರಿ ಆರ್ ಆರ್ ಪಿ ಆರ್ ಇದೆಯಲ್ಲ, ಇದ್ರ ಏನಪ್ಪ ಅಂದ್ರೆ ಈ ಫೌಂಡರ್ ಹೆಸರಾಗಿರುತ್ತೆ. ಇಲ್ಲಿ ಆರ್ ಆರ್ ಅಂದ್ರೆ ರಾಧಿಕಾ ರಾಯ್, ಪಿ ಆರ್ ಅಂದ್ರೆ ಪ್ರಣವ್ ರಾಯ್. ಸೊ ಎನ್ ಡಿ ಟಿವಿಯ ಎರಡು ಫೌಂಡರ್ ಆದಂತ ಸ್ಥಾಪಿಸಿದವರಾದಂತ ರಾಧಿಕಾ ರಾಯ್ ಮತ್ತೆ ಪ್ರಣವ್ ರಾಯ್ ಅವರು ಕೂಡಿ ಏನಪ್ಪ ಅಂದ್ರೆ ಹೊಸ ಕಂಪ್ನಿಯನ್ನ ತೆಗಿತಾರೆ 2009ರಲ್ಲಿ. ಅದ್ರ ಹೆಸರೇನಂದ್ರೆ ಆರ್ ಆರ್ ಪಿ ಆರ್. ಇವ್ರೇನಪ್ಪ ಅಂದ್ರೆ ಎನ್ ಡಿ ಟಿವಿ ಯಲ್ಲಿ ಏನ್ ಸ್ಟೇಕ್ ಇರುತ್ತಲ್ಲ ಅದ್ರದ್ದು 29% ಓನರ್ಶಿಪ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಆರ್ ಆರ್ ಪಿ ಆರ್ ಗೆ ಆರ್ ಆರ್ ಪಿ ಆರ್ ಗೆ ಕೊಡ್ತಾರೆ. ಅಂದ್ರೆ ಎನ್ ಡಿ ಟಿವಿಯಲ್ಲಿ ಏನ್ ಟೋಟಲ್ ಪರ್ಸೆಂಟೇಜ್ ಆಫ್ ಇವ್ರದ್ದು ಸ್ಟೇಕ್ಸ್ ಇದೆಯಲ್ಲ, ಅದ್ರ 29% ನ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಆರ್ ಆರ್ ಪಿ ಆರ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇವ್ರೇನ್ ಮಾಡ್ತಾರೆ ನೋಡ್ರಿ 2009ರಲ್ಲಿ ಇವರು ಈ ಬಾಂಡ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕಂಪ್ನಿಗೆ ಅಡವಿಡ್ತಾರೆ, ಅಥವಾ ಒಂದ್ ಕಂಪ್ನಿಗೆ ಏನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದ್ರೆ ಇವರು ಒಂದ್ ಕಡೆ ಲೋನ್ ಅನ್ನ ತಗೊಂಡಿರ್ತಾರೆ, ಆ ಲೋನ್ ಅನ್ನ ರೀಪೇ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರು ಇನ್ನೊಂದ್ ಕಂಪ್ನಿ ಹತ್ರ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ. ಹಾಗಾದ್ರೆ ಯಾವ್ದಪ್ಪ ಆ ಕಂಪ್ನಿ ಅಂದ್ರೆ ವಿಶ್ವ ಪ್ರಧಾನ್ ಕಮರ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ ಹತ್ರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಲೋನ್ ಅನ್ನ ತಗೋತಾರೆ. ಯಾಕಂದ್ರೆ ಆರ್ ಆರ್ ಪಿ ಆರ್ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಆಲ್ರೆಡಿ ಲೋನ್ ಅನ್ನ ತಗೊಂಡಿರ್ತಾರೆ, ಅದು ಕೂಡ ಏನಪ್ಪ ಅಂದ್ರೆ ಐ ಸಿ ಐ ಸಿ ಐ ಬ್ಯಾಂಕ್ ಇಂದ ತಗೊಂಡಿರ್ತಾರೆ. ಸೊ ನೋಡ್ರಿ ಈ ಐ ಸಿ ಐ ಸಿ ಐ ಬ್ಯಾಂಕ್ ಇಂದ ಏನ್ ಲೋನ್ ತಗೊಂಡಿರ್ತಾರಲ್ಲ ಅಲ್ಲಿ ಇವರು ಎಷ್ಟು ಪರ್ಸೆಂಟೇಜ್ ಬಡ್ಡಿಯನ್ನ ಕಟ್ತಿರ್ತಾರೆ ಅಂದ್ರೆ 19% ಬಡ್ಡಿಯನ್ನ ಕಟ್ತಾರೆ. ಅದಕ್ಕೋಸ್ಕರ ಈ ಓವರ್ ಬರ್ಡನ್ ಏನು ಇಂಟ್ರೆಸ್ಟ್ ಇದೆಯಲ್ಲ ಅದನ್ನ ತಡೆಯೋದಕ್ಕೋಸ್ಕರ ಇವ್ರೇನ್ ಮಾಡ್ತಾರೆ ಅಂದ್ರೆ ವಿಶ್ವ ಪ್ರಧಾನ್ ಕಮರ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಜೊತೆಗೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ. ಸೊ ನೋಡ್ರಿ ಆ ಅಗ್ರಿಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇನ್ ಕೇಸ್ ನಾವೇನಾದ್ರೂ ನಿಮ್ಗೆ ಇನ್ ಟೈಮ್ ಅಲ್ಲಿ ಹಣವನ್ನ ಕೊಡ್ಲಿಲ್ಲ ಅಂದ್ರೆ ಈ ವಾರೆಂಟ್ಸ್ ಅಥವಾ ಈ ಶೇರ್ಸ್ ಏನಿದೆ ಅದನ್ನ ಕನ್ವರ್ಟೇಬಲ್ ಮಾಡ್ಕೋರಿ. ಕನ್ವರ್ಟೇಬಲ್ ಮಾಡ್ಕೊಂಡು ನೀವೇನ್ ಮಾಡ್ಕೋಬಹುದು ಅಂದ್ರೆ ಇಕ್ವಿಟಿ ಶೇರ್ಸ್ ನ ಮಾಡ್ಕೋಬಹುದು. ಸೊ ಅದ್ರದ್ದು ಇಕ್ವಿಟಿ ಶೇರ್ ಎಷ್ಟಿರುತ್ತಪ್ಪ ಅಂದ್ರೆ ಈಗ ಆರ್ ಆರ್ ಪಿ ಆರ್ ಏನಿದೆಯಲ್ಲ ಅದ್ರದ್ದು ಆಲ್ಮೋಸ್ಟ್ 99.99% ಅಂದ್ರೆ ಕಂಪ್ಲೀಟ್ ಓನರ್ಶಿಪ್ ಆರ್ ಆರ್ ಪಿ ಆರ್ ಏನಪ್ಪ ಅಂದ್ರೆ ನಿಮಗೆ ಬರುತ್ತೆ. ಅದು ಇಂಟರ್ನ್ ಎಷ್ಟು ಸ್ಟೇಕ್ ಅನ್ನ ಹೊಂದಿದೆ ಎನ್ ಡಿ ಟಿವಿ ಅಲ್ಲಿ ಅಂದ್ರೆ 29% ಹೊಂದಿದೆ ಅಂತ ಹೇಳ್ತಾರೆ. ಸೊ ನೋಡ್ರಿ ಅದೇ ತರನಾಗಿ ಏನಪ್ಪ ಅಂದ್ರೆ ವಿ ಸಿ ಪಿ ಐ ಕೂಡ ಎಕ್ಸಸೈಸ್ ನ ಮಾಡುತ್ತೆ. ಸೊ ನಾನು ಆಗ್ಲೇ ಹೇಳದಂಗೆ ಇಲ್ಲಿ ಯಾವ್ದು ಕೂಡ ಏನಪ್ಪ ಅಂದ್ರೆ ಫ್ರೀ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಎನ್ ಡಿ ಟಿವಿ ಫೌಂಡರ್ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಅವರು ಇಂಟ್ರೆಸ್ಟ್ ಫ್ರೀ ಲೋನ್ ಅಥವಾ ಇಂಟ್ರೆಸ್ಟ್ ಅನ್ನ ತಪ್ಪಿಸೋದಕ್ಕೋಸ್ಕರ ಈ ವಿಶ್ವ ಪ್ರಧಾನ್ ವಿ ಸಿ ಪಿ ಎಲ್ ಕಡೆಯಿಂದ ಲೋನ್ ಅನ್ನು ತಗೊಂಡಿರ್ತಾರಲ್ಲ ಅಲ್ಲಿ ಯಾವ್ದೇ ತರನ ಅಂತ ಫ್ರೀ ಇರಲ್ಲ. ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಇನ್ ಕೇಸ್ ನೀವು ರೀಪೇ ಮಾಡ್ಲಿಲ್ಲ ಅಥವಾ ಇಂಟ್ರೆಸ್ಟ್ ಅನ್ನ ಕೊಡ್ಲಿಲ್ಲ ಅಥವಾ ಲೋನ್ ಅನ್ನ ಕೊಡ್ಲಿಲ್ಲ ಅಂದ್ರೆ ಬಾಂಡ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಶೇರ್ಸ್ ಆಗಿ ಕನ್ವರ್ಟ್ ಅನ್ನ ಮಾಡ್ತಾರೆ. ಹಾಗಾಗಿ ವಿ ಸಿ ಪಿ ಎಲ್ ಏನಿತ್ತಲ್ಲ ಅದು ಏನಿತ್ತಪ್ಪ ಅಂದ್ರೆ ಮುಂಚೆ ಈ ರಿಲಯನ್ಸ್ ಬ್ಯಾಂಕ್ ಅಥವಾ ರಿಲಯನ್ಸ್ ಗ್ರೂಪಿನ ಒಂದು ಎಂಟಿಟಿ ಆಗಿತ್ತು. ಅದಾದ್ಮೇಲೆ ನೋಡ್ರಿ ಆ ಟೈಮ್ ಅಲ್ಲಿ ಅವರು ಆರ್ ಆರ್ ಪಿ ಆರ್ ಗೆ ಹೆಲ್ಪ್ ಮಾಡಿರ್ತಾರೆ. ರಿಲಯನ್ಸ್ ಕಡೆಯಿಂದ ಏನ್ ಮಾಡಿರ್ತಾರೆ ಅಂದ್ರೆ 403 ಕೋಟಿ ರೂಪಾಯಿ ಲೋನ್ ಅನ್ನ ತಗೊಂಡಿರ್ತಾರೆ. ಇದಾದ್ಮೇಲೆ ನೋಡ್ರಿ ಏನಾಗತ್ತಪ್ಪ ಅಂದ್ರೆ ಈ ವಿ ಸಿ ಪಿ ಎಲ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಅದಾನಿ ಅಕ್ವೈರ್ ಮಾಡ್ಕೋತಾರೆ. ಯಾವ ತರನಾಗಿ ಅಕ್ವೈರ್ ಮಾಡ್ಕೋತಾರೆ ಅಂದ್ರೆ ಅದಾನಿ ಒಂದು ಕಂಪ್ನಿ ಆದಂತ ಎ ಎಂ ಜಿ ಮೀಡಿಯಾ ಗ್ರೂಪ್ ಲಿಮಿಟೆಡ್ ಇದೆಯಲ್ಲ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ವಿ ಸಿ ಪಿ ಎಲ್ ನ ಅಕ್ವೈರ್ ಮಾಡ್ಕೋತಾರೆ. ಸೊ ನೋಡ್ರಿ ನಿಮ್ಗೆ ಇಲ್ಲೊಂದು ಕನ್ಫ್ಯೂಷನ್ಸ್ ಇರ್ಬೋದು, ಏನಪ್ಪ ಅಂದ್ರೆ ಈ ಎ ಎಂ ಜಿ ಗ್ರೂಪ್ ಅವ್ರು ಏನ್ ಅಕ್ವೈರ್ ಮಾಡ್ಕೋತಾರಲ್ಲ ಇದು ಎಷ್ಟು ಕೋಟಿಗೆ ಅಕ್ವೈರ್ ಮಾಡ್ಕೋತಾರೆ ಅಂದ್ರೆ ಕೇವಲ 103 ಕೋಟಿಗೆ ಅದನ್ನ ಅಕ್ವೈರ್ ಮಾಡ್ತಾರೆ. ಸೊ ನಿಮಗೆ ಅನ್ಸ್ಬೋದು ಟೋಟಲ್ 403 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಅವ್ರದ್ದು ಸಾಲ ಇತ್ತು, ಹೆಂಗ್ ನೀವು 103 ಕೋಟಿಗೆ ಕಂಪ್ಲೀಟ್ ಕಂಪ್ನಿನೇ ಪರ್ಚೇಸ್ ಮಾಡ್ತಾರೆ ಅಂದ್ರೆ. ಸೊ ನೋಡ್ರಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ಲೋನ್ ಏನಿದೆಯಲ್ಲ ಇದನ್ನ ತಮ್ಮ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಆ ಕಂಪ್ಲೀಟ್ ಕಂಪ್ನಿಗೆ ಏನಪ್ಪ ಅಂದ್ರೆ 103 ಕೋಟಿ ಕೊಟ್ಟು ಪರ್ಚೇಸ್ ಅನ್ನ ಮಾಡ್ತಾರೆ, ಬಟ್ ಲೋನ್ ಏನಪ್ಪ ಅಂದ್ರೆ ಅದಾನಿ ಗ್ರೂಪ್ ಆದಂತ ಎ ಎಂ ಜಿ ಅವ್ರ ಕಡೆನೆ ಇರುತ್ತೆ. ಸೊ ಹಾಗಾಗಿ ಈ ಎ ಎಂ ಜಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗೇನು ವಿ ಸಿ ಪಿ ಎಲ್ ಅನ್ನ ತಗೊಂಡಿದ್ದಾರಲ್ಲ ಈ ವಿ ಸಿ ಪಿ ಎಲ್ ಕಡೆ ಏನಪ್ಪ ಅಂದ್ರೆ ಆರ್ ಆರ್ ಪಿ ಆರ್ ಅಂದ್ರೆ ರಾಧಿಕಾ ರಾಯ್ ಮತ್ತೆ ಪ್ರಣವ್ ರಾಯ್ ಇದೇನು ಸ್ಟೇಕ್ಸ್ ಇದೆಯಲ್ಲ 29% ಅದನ್ನ ಈಗ ಏನ್ ಮಾಡಿದ್ರೆ ಅಂದ್ರೆ ಇಕ್ವಿಟಿಗೆ ಪರ್ಚೇಸ್ ಮಾಡಿದ್ದಾರೆ. ಇದರಿಂದ ಏನಾಗಿದೆಯಪ್ಪ ಅಂದ್ರೆ ಅದು
ಅದಾನಿ ಅವರಿಗೆ ಈ ಎನ್ಡಿಟಿವಿಯಲ್ಲಿ ಶೇರ್ ಸಿಕ್ಕಂಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡಬಹುದು ಎನ್ಡಿಟಿವಿನ ಈಗ ಪ್ರಣವ್ ರಾಯ್ ಮತ್ತೆ ರಾಧಿಕಾ ರಾಯ್ ಅವರೇ ಉಳಿಸ್ಕೋಬೇಕಂದ್ರೆ ಏನ್ ಮಾಡಬಹುದು ಅಂದ್ರೆ, ಸೊ ನೋಡ್ರಿ ಎಎಂಜಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಆರ್ ಆರ್ ಪಿ ಆರ್ ಗೆ ಒಂದು 48 ಗಂಟೆ ಸಮಯಾವಕಾಶವನ್ನ ಕೊಟ್ಟಿರ್ತಾರೆ. ಏನಪ್ಪ ಅಂದ್ರೆ ಇವೇ ನೀವು ವಾರೆಂಟ್ಸ್ ಅನ್ನ ಕೊಟ್ಟಿದ್ದೀರಲ್ಲ ಅವನೇನ್ ಮಾಡ್ರಿ ಅಂದ್ರೆ ನಮಗೆ ಟ್ರಾನ್ಸ್ಫರ್ ಆಗಿ ಶೇರ್ಸ್ ಅನ್ನ ಮಾಡ್ರಿ, ಇದರಿಂದ ನಮಗೆ ಎಷ್ಟು ಪರ್ಸೆಂಟೇಜ್ ಸ್ಟೇಕ್ ಬರುತ್ತೆ ಅಂದ್ರೆ ಎನ್ಡಿಟಿವಿಯಲ್ಲಿ 29% ಬರುತ್ತೆ ಅಂತ ಹೇಳ್ತಾರೆ. ಬಟ್ ನೋಡ್ರಿ ಆ ಡೆಡ್ ಲೈನ್ ಏನಪ್ಪ ಅಂದ್ರೆ ಥರ್ಸ್ಡೇಗೆ ಎಂಡ್ ಆಗುತ್ತೆ. ಅದಾದ್ಮೇಲೆ ನೋಡ್ರಿ ರಾಧಿಕಾ ರಾಯ್ ಮತ್ತೆ ಪ್ರಣವ್ ರಾಯ್ ಏನ್ ಹೇಳ್ತಾರಂದ್ರೆ, ನಾವು ಸೆಬಿ ಕಡೆಯಿಂದ ಕೆಲವೊಂದಿಷ್ಟು ಸೆಕ್ಯೂರಿಟೀಸ್ಗೋಸ್ಕರ ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ಬ್ಯಾನ್ ಅನ್ನ ಮಾಡಿಸ್ಕೊಂಡಿರೋದ್ರಿಂದ ನವೆಂಬರ್ ವರೆಗೂ ನಮ್ಗೆ ಏನಪ್ಪಾ ಅಂದ್ರೆ ಯಾವುದೇ ತರನಾದಂತ ಟ್ರಾನ್ಸಾಕ್ಷನ್ಸ್ ನ ಮಾಡಕ್ಕಾಗಲ್ಲ. ಯಾಕಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅವ್ರು ಏನ್ ಮಾಡಿದ್ರಂದ್ರೆ ನಮ್ಮ ಮೇಲೆ ರಿಸ್ಟ್ರಿಕ್ಷನ್ ನ ಹೇರಿದ್ದಾರೆ. ಅದೇನಪ್ಪಾ ಅಂದ್ರೆ ನವೆಂಬರ್ಗೆ ಮುಗಿಯುತ್ತೆ, ಅದಾದ್ಮೇಲೆ ನಾವು ಕನ್ವರ್ಟ್ ಅನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಲ್ಲಿವರೆಗೂ ಇವ್ರು ಎನ್ಡಿಟಿವಿ ಫೌಂಡರ್ಸ್ ಇದಾರಲ್ಲ, ಇವ್ರ ಲೋನ್ ಅನ್ನ ಇವ್ರ ಹತ್ರನೇ ಉಳಿಸ್ಕೋಬಹುದಂದ್ರೆ, ಸೊ ನೋಡ್ರಿ ಒಂದ್ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಈ ಆರ್ ಆರ್ ಪಿ ಆರ್ ಕಂಪನಿ ಅಥವಾ ಎನ್ಡಿಟಿವಿ ರಾಧಿಕಾ ರಾಯ್ ಮತ್ತೆ ಪ್ರಣವ್ ರಾಯ್ ಹತ್ರನೇ ಇರಬೇಕಾದ್ರೆ ಈಗೇನ್ ಉಳಿಕೆದ ಶೇರ್ ಇದೆಯಲ್ಲ ಆ ಶೇರ್ ಅನ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಬಟ್ ಅಷ್ಟು ಶೇರ್ ನ ಪರ್ಚೇಸ್ ಮಾಡಕ್ಕೆ ಅವ್ರಿಗೆ ಏನ್ ಬೇಕಾಗತ್ತೆ ಅಂದ್ರೆ ಫೈನಾನ್ಸ್ ಬೇಕಾಗುತ್ತೆ. ಈಗ ಫೈನಾನ್ಸ್ ಒಂದು ಸಮಸ್ಯೆ ಇರೋದ್ರಿಂದ ಅದು ಪಾಸಿಬಿಲಿಟಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ನೋಡ್ರಿ ಮಾರ್ಕೆಟ್ ಅಲ್ಲಿ ಒಂದು ಎನ್ಡಿಟಿವಿ ಶೇರ್ ಎಷ್ಟಿದೆ ಅಂದ್ರೆ 424 ರುಪೀಸ್ ಇದೆ. ಸೊ ಅಷ್ಟು ಶೇರ್ಸ್ ನ ಪರ್ಚೇಸ್ ಮಾಡಿದಾಗ, ಮೋರ್ ದನ್ 50% ಶೇರ್ಸ್ ನ ಪರ್ಚೇಸ್ ಮಾಡಿದಾಗ ಮಾತ್ರ ನಿಮ್ಗೇನಪ್ಪ ಅಂದ್ರೆ ಈ ಕಂಪನಿ ಓನರ್ಶಿಪ್ ನಿಮ್ಮ ಹತ್ರ ಉಳಿಸ್ಕೊಳಕಾಗತ್ತೆ. ಜೊತೆಗೆ ನೋಡ್ರಿ ಈಗ ಅದಾನಿ ಅವರು ಏನ್ ಮಾಡ್ತಿದಾರೆ ಅಂದ್ರೆ ಎನ್ಡಿಟಿವಿಗೆ ಒಂದು ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಸೊ ಓಪನ್ ಆಫರ್ ಅನ್ನ ಕೊಟ್ಟು ಏನ್ ಹೇಳಿದಾರೆ ಅಂದ್ರೆ ನಿಮ್ಮಲ್ಲಿರುವಂತಹ 26% ಶೇರ್ ಅನ್ನ ಕೊಡ್ರಿ, ನಾನು ಅದನ್ನ ಏನ್ ಮಾಡ್ತೀನಿ ಅಂದ್ರೆ 294 ರೂಪಾಯಿಗೆ ಪರ್ಚೇಸ್ ಮಾಡ್ತೀನಿ. ಸೊ ನೋಡ್ರಿ ಈಗ ನಾನು ಆಗ್ಲೇ ಹೇಳ್ದಂಗೆ ಮಾರ್ಕೆಟ್ ರೇಟ್ ಏನಿದೆಯಪ್ಪ ಅಂದ್ರೆ 424 ರೂಪಾಯಿ ಇದ್ರು ಕೂಡ ಇವ್ರೇನ್ ಹೇಳ್ತಿದ್ರು ಅಂದ್ರೆ ನಂಗೆ 294 ರುಪೀಸ್ ಕೊಟ್ರೆ ಸಾಕು, ನಾನು ಅದನ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಿದ್ರೆ. ಸೊ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 130 ರುಪೀಸ್ ಕಮ್ಮಿಗೆ ಅದನ್ನ ಏನಪ್ಪ ಅಂದ್ರೆ ಶೇರ್ ಅನ್ನ ಕೇಳ್ತಿದ್ರೆ, ಬಟ್ ಅದನ್ನ ಕೊಡ್ತಾ ಇಲ್ಲ. ಇದ್ರ ಜೊತೆಗೆ ನೋಡ್ರಿ ಒಂದು ಇಂಡಿಯನ್ ಕಾನೂನಿನ ಪ್ರಕಾರ ಏನಪ್ಪ ಅಂದ್ರೆ ಯಾವುದೇ ಒಂದು ಕಂಪನಿಯ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ಅಥವಾ ನಿಮ್ಮ ಓನರ್ಶಿಪ್ ಅನ್ನ ಪಡಿಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ 50%ಗಿಂತ ಹೆಚ್ಚಿನ ಶೇರ್ಸ್ ಆ ಕಂಪನಿಯಲ್ಲಿ ಹೊಂದಬೇಕಾಗತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಅದಾನಿ ಅವ್ರ ಕಡೆ ಆಲ್ರೆಡಿ 29% ಇದೆ. ಸೊ ಅಡಿಷನಲ್ 26% ಅನ್ನ ತಗೊಂಡ್ರೆ ಆಲ್ಮೋಸ್ಟ್ ಏನಾಗತ್ತಪ್ಪ ಅಂದ್ರೆ 55% ಆಗುತ್ತೆ. ಸೊ ಈ 55% ಇಂದ ಏನಪ್ಪ ಅಂದ್ರೆ ಕಂಪ್ಲೀಟ್ ಓನರ್ಶಿಪ್ ಯಾರ ಕಡೆ ಬರುತ್ತೆ ಅಂದ್ರೆ ಅದಾನಿ ಅವ್ರ ಕಡೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಲಾಸ್ಟ್ ಕಳೆದ 6 ತಿಂಗಳಿಂದ ಏನಾಗಿದೆ ಅಂದ್ರೆ ಈ ಎನ್ಡಿಟಿವಿ ಶೇರ್ಸ್ ಇದೆ ಅದ ಇದೇನಪ್ಪ ಅಂದ್ರೆ ಆಲ್ಮೋಸ್ಟ್ 186% ಆಗಿದೆ ಅಥವಾ ಡಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಈ ಬಿಸ್ನೆಸ್ ಟೈಕೂನ್ಸ್ ಮತ್ತೆ ಗೌರ್ಮೆಂಟ್ಸ್ ಈ ತರನಾಗಿ ಮೀಡಿಯಾಸ್ ಅಥವಾ ಮೀಡಿಯಾ ಕಂಪನೀಸ್ ನ ಪರ್ಚೇಸ್ ಮಾಡುತ್ತಂದ್ರೆ, ಸೊ ನೋಡ್ರಿ ಬಿಸ್ನೆಸ್ ಟೈಕೂನ್ಸ್ ಏನ್ ಮಾಡ್ತಾರೆ ಅಂದ್ರೆ ತಮಗೆ ಬಿಸ್ನೆಸ್ ಮಾಡಕ್ಕೆ ಯಾವ ತರನಾಗ ಹೆಲ್ಪ್ ಆಗತ್ತಲ್ಲ ಆ ತರನಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಮೀಡಿಯಾನ ಯೂಸ್ ಮಾಡ್ತಾರೆ. ಅಂದ್ರೆ ಅವ್ರ ಶೇರ್ಸ್ ಗೆ ವ್ಯಾಲ್ಯೂ ಬರಕ್ಕೆ ಅಥವಾ ಅವ್ರ ಫೇವರ್ ಆಗಿ ನ್ಯೂಸ್ ಅನ್ನ ಪಬ್ಲಿಷ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಟಿವಿಸ್ ನ ಅಥವಾ ಮೀಡಿಯಾನ ಯೂಸ್ ಮಾಡ್ಕೋತಾರೆ. ಜೊತೆಗೆ ನೋಡ್ರಿ ಏನಾದ್ರೂ ಸಹಾಯ ಮಾಡಿದ್ರೆ ಫಿಲಾಂಥ್ರೋಪಿಕ್ ಅಂದ್ರೆ ಏನಾದ್ರೂ ಜನರಿಗೆ ಸಹಾಯ ಮಾಡಿದ್ರೆ ಅದನ್ನು ಕೂಡ ಬಹಳ ಜನರಿಗೆ ಮುಟ್ಟುವಂತೆ ಅಥವಾ ಬಹಳಷ್ಟು ಜನರಿಗೆ ಗೊತ್ತಾದಂಗೆ ಇವ್ರೇನ್ ಮಾಡ್ತಾರಂದ್ರೆ ಈ ಮೀಡಿಯಾವನ್ನ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಟ್ಟಾರೆ ಈಗ ರಾಧಿಕಾ ರಾಯ್ ಮತ್ತೆ ಪ್ರಣವ್ ರಾಯ್ ಅವರಿಗೆ ಎನ್ಡಿಟಿವಿನ ಉಳಿಸ್ಕೋಬೇಕಂದ್ರೆ ಬೇರೆ ಆಪ್ಷನ್ಸ್ ಇಲ್ಲ. ಒಂದೇನ್ ಮಾಡ್ಬೇಕಂದ್ರೆ ಅವರು ಬೇರೆ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕು. ನಿಮಗೆ ಒಂದು ಡೌಟ್ ಇರಬಹುದು, ಅವರೇ ಅದಾನಿ ಅವರು ಜಸ್ಟ್ 29% ಅನ್ನ ಶೇರ್ಸ್ ಅನ್ನ ಹೊಂದಿದ್ದಾರೆ, ಅವ್ರನ್ನ ಮೂಲೆ ಗುಂಪು ಮಾಡಬಹುದಲ್ಲ, ಯಾಕಂದ್ರೆ ಮೆಜಾರಿಟಿ ಆಫ್ ಶೇರ್ಸ್ ಏನಪ್ಪ ಅಂದ್ರೆ ಬೇರೆ ಬೇರೆ ಕಡೆ ಇದೆ ಅಂದ್ರೆ. ಸೊ ನೋಡ್ರಿ ಈ ರಾಧಿಕಾ ರಾಯ್ ಮತ್ತೆ ಪ್ರಣವ್ ರಾಯ್ ಕಡೆ ಎಷ್ಟು ಶೇರ್ಸ್ ಇದೆ ಅಂದ್ರೆ ಆಲ್ಮೋಸ್ಟ್ 34% ಶೇರ್ ಇದ್ರೆ, ಇನ್ನುಳಿದಂತ 29% ಶೇರ್ ಎಲ್ಲಿದೆ ಅಂದ್ರೆ ಅದಾನಿ ಅವ್ರ ಕಡೆ ಇದೆ. ಇನ್ನು ಉಳಿದಂಗೆ ಎಷ್ಟು ಪರ್ಸೆಂಟೇಜ್ ಶೇರ್ ಉಳಿಯತ್ತಪ್ಪ ಅಂದ್ರೆ ಈ 47% ಅಥವಾ 37% ಶೇರ್ಸ್ ಚಿಕ್ಕ ಚಿಕ್ಕ ಕಂಪ್ನಿಗಳಲ್ಲಿದೆ. ಅದರಲ್ಲಿ ನೋಡ್ರಿ 9 ಕಂಪ್ನಿಗಳ ಹತ್ರ ಸೇರಿಸಿದ್ರೆ ಆಲ್ಮೋಸ್ಟ್ 21% ಶೇರ್ಸ್ ಉಳಿಯತ್ತೆ. ಸೊ ಈ 9 ಕಂಪ್ನಿಗಳಿದ್ದಾವಲ್ಲ ಇವೆಲ್ಲಾ ಕಂಪ್ನಿಗಳು ಏನ್ ಮಾಡಿದಪ್ಪ ಅಂದ್ರೆ ಅದಾನಿ ಕಡೆಯಿಂದ ಲೋನ್ ಅನ್ನ ತಗೊಂಡಿದ್ದಾರೆ. ಹಾಗಾಗಿ ಆ ಲೋನ್ ಅನ್ನ ರೀಪೇ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದಾನಿ ಅವರು ಆ ಶೇರ್ಸ್ ಅನ್ನು ಕೂಡ ಏನಪ್ಪ ಅಂದ್ರೆ ಕನ್ವರ್ಟ್ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಅವ್ರದೀಗ 29%+21% ಮಾಡಿದಾಗ 50% ಶೇರ್ ಏನಿರುತ್ತಲ್ಲ ಅದು ರಿಕವರಿ ಆಗುತ್ತೆ. ಹಾಗಾಗಿ ಮೀಡಿಯಾ ಓನರ್ಶಿಪ್ ಯಾರಿಗೆ ಹೋಗುತ್ತೆ ಅಂದ್ರೆ ಅದಾನಿ ಅವರಿಗೆ ಹೋಗುತ್ತೆ. ಜೊತೆಗೆ ನೋಡ್ರಿ ಅದಾನಿ ಅವರಿಗೆ ನೀವು ಮೂಲೆ ಗುಂಪು ಮಾಡಬಹುದು ಅಂದ್ರೆ ಇನ್ನೊಂದ್ ಯಾಕೆ ಮೂಲೆ ಗುಂಪು ಮಾಡಕ್ಕಾಗಲ್ಲ ಅಂದ್ರೆ ಇಂಡಿಯನ್ ಶೇರ್ ಹೋಲ್ಡರ್ ರೆಸೊಲ್ಯೂಷನ್ಸ್ ಅಥವಾ ಕಾನೂನು ಪ್ರಕಾರ ಏನಪ್ಪ ಅಂದ್ರೆ ಈ ತರದ ಯಾವ್ದಾದ್ರು ವ್ಯಕ್ತಿ ಅಥವಾ ಶೇರ್ ಅನ್ನ ನೀವು ಮೂಲೆ ಗುಂಪು ಮಾಡ್ಬೇಕಂದ್ರೆ ಅಲ್ಲಿ 75% ಶೇರ್ ಹೋಲ್ಡರ್ ಏನಪ್ಪ ಅಂದ್ರೆ ಆ
ವೋಟಿಂಗ್ ಅನ್ನ ಪಾಸ್ ಮಾಡಬೇಕಾಗತ್ತೆ. ಸೊ ನೋಡ್ರಿ, ಈಗ 100 ನೀವು 29% ಕಳೆದ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 71% ಉಳಿಯತ್ತೆ. ಸೊ ಈಗ ಎಲ್ಲರೂ ಕೂಡಿ ಏನಪ್ಪ ಅಂದ್ರೆ ಅದಾನಿ ವಿರುದ್ಧ ವೋಟ್ ಹಾಕಿದ್ರು ಕೂಡ ಈ 75% ಏನು ಬೆಂಚ್ ಮಾರ್ಕ್ ಇದೆಯಲ್ಲ, ಆ ಬೆಂಚ್ ಮಾರ್ಕ್ ಅನ್ನ ಏನಪ್ಪ ಅಂದ್ರೆ ಪಾಸ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾವ ತರನಾಗಿ ಅದಾನಿ ಈ NDTV ನ ಟೇಕ್ ಓವರ್ ಮಾಡಿದ್ರಂದ್ರೆ, ಫಸ್ಟ್ ಅವ್ರು ಏನ್ ಮಾಡಿದ್ರಂದ್ರೆ NDTV ಅವರು ಒಂದ್ ಕಡೆಯಿಂದ ಲೋನ್ ತಗೊಂಡಿದ್ರಲ್ಲ VCPL, ಅಲ್ಲಿಂದ ಪರ್ಚೇಸ್ ಮಾಡಿ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಈಗ ಅಕ್ವೈರ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಇದೇನಾಗಿದೆ ಅಂದ್ರೆ ಈಗ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ತರದ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.